नमस्कार मक्कळे, हत्तने तरगतिय गणित विषय के संबंधी प्रौढ़ शिक्षण परीक्षा मंडली इप्पत्तोंदु इप्पत्तेरडने साल प्रकटिसिरुव मादरी प्रश्न पत्रिकेय प्रश्न संख्य 33 के हेगे उत्तरिसबेकु अन्नोदन्न ई वीडियोदल्लि तिळ्कोळ्ळोण। इदु प्रश्न संख्य 33 आगिदे। प्रश्न एनिदे नोड्रि, चित्रदल्लि ए बी सी डी चौकद बाहुविन उद्द 14 सेंटिमीटर्, इल्लोंदु चौक इदे, ए बी सी डी अन्नुवुदु ओंदु चौक, इदर बाहुविन उद्द 14 सेंटिमीटर अंदरे इदु एष्टिदे, इदु 14 सेंटिमीटर, इदु कूड 14, इदु कूड 14 मत्तु इदु कूड 14। प्रति वृत्तवु उळिद मूरु वृत्तगळल्लि एरडन्नु बाह्यवागि स्पर्शिसुवंते ए बी सी मत्तु डी गळ केंद्रवागि नाल्कु वृत्तगळन्नु चित्रदल्लि तोरिसिरुवंते एळेदिदे। अंद्रे ई नाल्कु शृंगगळल्लि ओंदोंदु वृत्तवन्नु एळेदिद्दारे। याव तर अंद्रे प्रतियोंदु वृत्त एरडु वृत्तगळन्नु बाह्यवागि स्पर्शिसिदे। अंद्रे ए वृत्त बी ए केंद्रविरुव वृत्त बी मत्तु डी केंद्रविरुव वृत्तवन्नु स्पर्शिसिदे। अदे तर इदु इवेरडरन्नु स्पर्शिसिदे। अदे तर ई वृत्तवु ई एरडु वृत्तगळन्नु बाह्यवागि स्पर्शिसिदे। ई तर प्रति वृत्तवु उळिद मूरु वृत्तगळल्लि एरडन्नु बाह्यवागि स्पर्शिसुवंते ए बी सी मत्तु डी केंद्रवागिरुव नाल्कु वृत्तगळन्नु चित्रदल्लि तोरिसिरुवंते एळेदिदे। ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಇಲ್ಲಿ ಛಾಯೆಗೊಳಿಸಿರುವ ಭಾಗದ ವಿಸ್ತೀರ್ಣ ಯಾವುದು? ಇದು ಈ ಭಾಗವನ್ನ ಅವರು ಛಾಯೆಗೊಳಿಸಿದ್ದಾರೆ। ಛಾಯೆಗೊಳಿಸಿರೋದಂದ್ರೆ ಬಣ್ಣ ತುಂಬಿದ್ದಾರೆ ಅಂತ ಅರ್ಥ। ಈ ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯಬೇಕಾಗಿದೆ। ಯಾವ ತರ ಅನ್ನೋದನ್ನ ನೋಡೋಣ। ಇಲ್ಲಿ ಗಮನಿಸಿ, ಇದು ಒಂದು ಚೌಕ ಆಗಿದೆ। ಚೌಕವನ್ನ ಇಡಿ ಚೌಕದ ವಿಸ್ತೀರ್ಣವನ್ನ ತಗೊಂಡ್ರೆ, ನಾವು ಇಡಿ ಚೌಕದ ವಿಸ್ತೀರ್ಣ ತಗೊಂಡಾಗ ಅದು ಬಾಹು ಸ್ಕ್ವೇರ್ ಆಗುತ್ತೆ। ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಏನು? बाहु स्क्वेर। ई चौकद विस्तीर्ण ना भाग विस्तीर्ण चौकद विस्तीर्ण विस्तीर्ण भाग विस्तीर्ण भाग विस्तीर्ण भाग विस्तीर्ण नाकु भाग विस्तीर्ण कड़े नमेंगे उलियदे छायगद भाग विस्तीर्ण अरे भाग यह भाग यह भाग मत यह भाग कड़ी नोड़ी भाग अरे इतो ಇದು ಕೂಡ ಅಷ್ಟೇ ಇರುತ್ತೆ, ಇದು ಕೂಡ ಅಷ್ಟೇ ಇರುತ್ತೆ, ಇದು ಕೂಡ ಅಷ್ಟೇ ಇರುತ್ತೆ। ಇಲ್ಲಿ ಗಮನಿಸಿ, ಈ ಭಾಗ ಅಂದ್ರೆ ಇದು ಒಂದು ತ್ರಿಜ್ಯಾಂತರ ಖಂಡವಾಗಿದೆ। ಇದು ವೃತ್ತದ ಒಂದು ಭಾಗ, ಇದು ಒಂದು ತ್ರಿಜ್ಯಾಂತರ ಖಂಡ, ಅದರಲ್ಲೂ ವೃತ್ತದ ಕಾಲು ಭಾಗವಾಗಿದೆ। ನೋಡಿ, ಈ ನಾಲ್ಕು ಭಾಗಗಳನ್ನು ನಾವು ಸೇರಿಸಿದಾಗ ನಮಗೊಂದು ವೃತ್ತ ಉಂಟಾಗುತ್ತದೆ। ಹಾಗಾಗಿ ಈ ನಾಲ್ಕು ಭಾಗಗಳು ವೃತ್ತದ ಭಾಗಗಳಾಗಿದ್ದು, ಇದು ವೃತ್ತದ ಕಾಲು ಭಾಗ, ಇದು ಕೂಡ ವೃತ್ತದ ಕಾಲು ಭಾಗ, ಇದು ಕೂಡ ವೃತ್ತದ ಕಾಲು ಭಾಗ, ಇದು ಕೂಡ ವೃತ್ತದ ಕಾಲು ಭಾಗ। ಈ ನಾಲ್ಕು ಭಾಗಗಳ ವಿಸ್ತೀರ್ಣವನ್ನ ನಾವು ಕಳೆದುಬಿಟ್ರೆ, ಈ ನಾಲ್ಕು ಭಾಗಗಳನ್ನು ಕಳೆದ್ರೆ ಉಳಿಯುವುದೇ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ। ಇಲ್ಲಿ ವಿಸ್ತೀರ್ಣ ಅಂದ ತಕ್ಷಣ ನೀವೇನು ಮಾಡ್ತೀರಾ, ಕೊನೆಯ ಪಾಠ ಘನಫಲಕ್ಕೆ ಸಂಬಂಧಿಸಿರುವಂತ ಪಾಠ ಪ್ರಶ್ನೆ ಅಂತ ತಿಳ್ಕೊಂಡು ಆ ಪಾಠದ ಸೂತ್ರಗಳನ್ನು ಬಳಸ್ತೀರಿ। ಆದರೆ ಗಮನಿಸಿ, ಈ ಪಾಠ ಘನಫಲಕ್ಕೆ ಸಂಬಂಧಿಸಿರುವಂತ ಪಾಠ ಅಲ್ಲ। ಈ ಪ್ರಶ್ನೆ ಘನಫಲಗಳಿಗೆ ಸಂಬಂಧಿಸಿರುವ ಪ್ರಶ್ನೆ ಅಲ್ಲ। ಇದು ಮೊದಲನೇ ಭಾಗದಲ್ಲಿ ಬರುವ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಆ ಪಾಠದ ಪ್ರಶ್ನೆಯಾಗಿತ್ತು। ಇದಕ್ಕೆ ನೀವು ವೃತ್ತಗಳು ಈ ಪಾಠದಲ್ಲಿ ನೀವು ಚೌಕದ ವಿಸ್ತೀರ್ಣವನ್ನ ಬಳಸ್ತೀರಾ ಹಾಗೂ ವೃತ್ತದ ವಿಸ್ತೀರ್ಣವನ್ನ ಹೆಚ್ಚಾಗಿ ಬಳಸ್ತೀರಾ। ನೋಡಿ, ವೃತ್ತ ಮತ್ತು ಚೌಕ ಇವೆರಡೂ ಸಮತಲಾಕೃತಿಗಳು। ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಬಾಹು ಸ್ಕ್ವೇರ್, ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಪೈ ಆರ್ ಸ್ಕ್ವೇರ್। ಈ ಎರಡು ಸೂತ್ರಗಳನ್ನು ಬಳಸ್ಕೊಂತೀವಿ। ಇದು ಘನಾಕೃತಿಗಳಿಗೆ ಸಂಬಂಧಿಸಿದಂತ ಲೆಕ್ಕ ಅಲ್ವೇ ಅಲ್ಲ, ಘನಾಕೃತಿಗಳಿಗೆ ಸಂಬಂಧಿಸಿದ ಸೂತ್ರಗಳನ್ನು ಇಲ್ಲಿ ಬಳಸಬಾರದು। ನೀವು ಚೌಕದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಈ ಸೂತ್ರಗಳನ್ನು ಇಲ್ಲಿ ಬಳಸ್ಕೊಬೇಕಾಗುತ್ತದೆ। ಮೊದಲಿಗೆ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ। ಯಾಕಂದ್ರೆ ಇದಿಷ್ಟು ವಿಸ್ತೀರ್ಣದಲ್ಲಿ ನಾವು ಏನನ್ನ ಕಳೆಯಬೇಕು, ಈ ನಾಲ್ಕು ಭಾಗಗಳನ್ನು ಕಳೆಯಬೇಕಾಗುತ್ತದೆ। ಹಾಗಾಗಿ ಮೊದಲಿಗೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ। ಚೌಕದ ವಿಸ್ತೀರ್ಣ, ಚೌಕ ಎ ಬಿ ಸಿ ಡಿ ವಿಸ್ತೀರ್ಣ, ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಏನು? ಬಾಹು ಸ್ಕ್ವೇರ್, ಬಾಹು ಸ್ಕ್ವೇರ್। ಈಗ ಇಲ್ಲಿ ಚೌಕದ ಬಾಹುವಿನ ಉದ್ದ ಅವರು ಕೊಟ್ಟಿದ್ದಾರೆ 14 ಅಂತ, 14 ಸ್ಕ್ವೇರ್, 14 ಅನ್ನು ಸ್ಕ್ವೇರ್ ಮಾಡಿದಾಗ ಅಂದ್ರೆ 14 ಅನ್ನು 2 ಸಾರಿ ಗುಣಿಸಿದಾಗ ನಮಗೆ 196 ಬರ್ತದೆ। 14 14 ಲೇ 196, ಇದು 196 ಚದರ ಸೆಂಟಿಮೀಟರ್ ಚೌಕದ ವಿಸ್ತೀರ್ಣ ಆಯ್ತು। ಈಗ ಚೌಕದ ವಿಸ್ತೀರ್ಣದಲ್ಲಿ ನಾವು ಏನು ಕಳೆಯಬೇಕು,
ಕಾಲು ವೃತ್ತವನ್ನು ಕಳಿಬೇಕು, ಇದನ್ನು ಕಳಿಬೇಕು, ಇದನ್ನು ಕಳಿಬೇಕು ಅಂದರೆ ಇದನ್ನು ಅಂದರೆ ಕಾಲು ವೃತ್ತವನ್ನು ಎಷ್ಟು ಸಾರಿ ಕಳಿಬೇಕು? ನಾಲ್ಕು ಸಾರಿ ಕಳಿಬೇಕು. ಅಂದರೆ ಈ ಕಾಲು ವೃತ್ತವನ್ನು ನಾವು ವೃತ್ತ ಚತುರ್ಥಕ ಅಂತ ಕರಿತೀವಿ. ಕಾಲು ಭಾಗವನ್ನು, ವೃತ್ತದ ಕಾಲು ಭಾಗವನ್ನು ವೃತ್ತ ಚತುರ್ಥಕ ಅಂತ ಹೇಳ್ತೀವಿ. ಹಾಗಾದರೆ ವೃತ್ತ ಚತುರ್ಥಕದ ವಿಸ್ತೀರ್ಣ, ವೃತ್ತ ಚತುರ್ಥಕದ ವಿಸ್ತೀರ್ಣ ಈಕ್ವಲ್ ಟು ವೃತ್ತದ ಕಾಲು ಭಾಗ, ಅಂದರೆ ಕಾಲು ಭಾಗದಷ್ಟು ವೃತ್ತದ ವಿಸ್ತೀರ್ಣ. ನಾಲ್ಕು ಒಂದು ಬೈ ನಾಲ್ಕು ಪೈ ಆರ್ ಸ್ಕ್ವಯರ್ ಆಗ್ತದೆ, ಕಾಲು ಭಾಗ ಅಂತ ಅರ್ಥ. ಈಗ ಇಲ್ಲಿ ನೋಡಿರಿ, ನಾಲ್ಕು ಭಾಗಗಳು ಬೇಕಾಗಿದ್ದಾವಲ್ಲ, ನಾಲ್ಕು ಭಾಗಗಳನ್ನು ಕಳೀಬೇಕಾಗಿರೋದ್ರಿಂದ ನಾವು ನಾಲ್ಕು ವೃತ್ತ ಚತುರ್ಥಕಗಳನ್ನು ತಗೊಳ್ಳೋಣ. ನಾಲ್ಕು ವೃತ್ತ ಚತುರ್ಥಕಗಳು, ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ವಿಸ್ತೀರ್ಣ ಅಂದರೆ ನಾಲ್ಕು ಸಾರಿ ವೃತ್ತ ಚತುರ್ಥಕದ ವಿಸ್ತೀರ್ಣ. ಆಗ ಈ ನಾಲ್ಕು ನಾಲ್ಕು ಭಾಗ ಆದರೆ ಉಳಿಯುವುದು ಪೈ ಆರ್ ಸ್ಕ್ವಯರ್. ಈಗ ಬೆಲೆಗಳನ್ನು ಹಾಕ್ಕೊಳ್ಳೋಣ. ಪೈ ಬೆಲೆ 22/7, 22/7 ಇಂಟು ತ್ರಿಜ್ಯ. ನೋಡಿರಿ ಇಲ್ಲಿ ವೃತ್ತದ ತ್ರಿಜ್ಯ ಬೇಕಾಗಿದೆ ನಮಗೆ. ಇಲ್ಲಿ ಎಯಿಂದ ಬಿವರೆಗೂ 14 ಸೆಂಟಿಮೀಟರ್ ಇದೆ ಅಂದರೆ ಎಯಿಂದ ಅಂದರೆ ಈ ವೃತ್ತ ಚತುರ್ಥಕದ ತ್ರಿಜ್ಯ ಎಷ್ಟಾಗುತ್ತೆ? ಇಲ್ಲೆಲ್ಲಿಂದ ಇಲ್ಲಿವರೆಗೂ 14 ಇದೆ ಅಂದರೆ ಇದರ ಅರ್ಧದಷ್ಟು 7 ಸೆಂಟಿಮೀಟರ್ ಆಯಿತು. ಅಂದರೆ ಈ ವೃತ್ತ ಚತುರ್ಥಕದ ತ್ರಿಜ್ಯ ಎಷ್ಟಾಯಿತು? 7 ಸೆಂಟಿಮೀಟರ್. ಹಾಗಾದರೆ ಇದರ ತ್ರಿಜ್ಯ ಏನು ತಗೋಬೇಕು? 7 ಸೆಂಟಿಮೀಟರ್. ಹಾಗಾಗಿ ಸ್ಕ್ವಯರ್ ಇರೋದ್ರಿಂದ ಎರಡು ಸರಿ ಬರ್ಕೊಳ್ಳೋಣ, 7 × 7. ಆಗ 7 ಒಂದಲ್ಲೇ 7 ಒಂದಲ್ಲೇ ಕ್ಯಾನ್ಸಲ್ ಆಗಿ 22/7 ಉಳಿಯುತ್ತೆ. 22/7 ಇಪ್ಪತ್ತೆರಡನ್ನು 7 ಗುಣಿಸಿದರೆ 7×14, 7×14 = 15, 154 ಚದರ ಸೆಂಟಿಮೀಟರ್. ಈಗ ಬರ್ಕೊಳ್ಳೋಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಚೌಕದ ವಿಸ್ತೀರ್ಣ. ಚೌಕದ ವಿಸ್ತೀರ್ಣ ಅದರಲ್ಲಿ ಯಾವುದು ಕಳೀಬೇಕು? ನಾವು ನಾಲ್ಕು ವೃತ್ತ ಚತುರ್ಥಕಗಳನ್ನು ಕಳೀಬೇಕು. ಮೈನಸ್ ನಾಲ್ಕು ವೃತ್ತ ಚತುರ್ಥಕಗಳು, ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಈಗ ಇಲ್ಲಿ ಕೂಡ ಸೂತ್ರ ಬರೆಯೋಣ. ಚೌಕದ ವಿಸ್ತೀರ್ಣ ಅಂದರೆ ಬಾಹು ಸ್ಕ್ವಯರ್ ಮೈನಸ್ ನಾಲ್ಕು ವೃತ್ತ ಚತುರ್ಥಕಗಳು ಅಂದರೆ 1/4 ಪೈ ಆರ್ ಸ್ಕ್ವಯರ್. ಈಗ ಇವೆರಡು ಕ್ಯಾನ್ಸಲ್ ಆಗಿ ನಮಗೆ ಬಾಹು ಸ್ಕ್ವಯರ್ನ ಅಳತೆ ಎಷ್ಟು ಬಂದಿದೆ? 196 ಬಂದಿದೆ. ಇದಿಷ್ಟನ್ನು ನಾವು ಲೆಕ್ಕಾಚಾರ ಮಾಡಿದ್ದೀವಿ. ಲೆಕ್ಕಾಚಾರ ಮಾಡಿದರೆ ನಮಗೆ ಎಷ್ಟು ಬಂತು? 154 ಬಂದಿದೆ. 154. ಈಗ 196 154 ಕಳೆದಾಗ, 154 ಕಳೆದಾಗ 2 ಉಳಿಯಿತು. ಇಲ್ಲಿ 9×5 ಕಳೆದರೆ 4, ಅಂದರೆ 42 ಚದರ ಸೆಂಟಿಮೀಟರ್. ಈ ಥರ ನೀವು ಇದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ಕೋಬೋದು. ಅಥವಾ ನೀವು ಇಲ್ಲಿ ಸಪ್ರೇಟಾಗಿ ಕಂಡುಹಿಡಿಯುವ ಬದಲಾಗಿ ನೇರವಾಗಿ ಇದನ್ನೇ ಬರ್ಕೊಂಡು ಕಂಡುಹಿಡ್ಕೋಬೋದು. ಯಾವ ಥರ ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ಸಾರಿ ವೃತ್ತ ಚತುರ್ಥಕದ ವಿಸ್ತೀರ್ಣ. ಈ ಸೆಂಟೆನ್ಸನ್ನು ನೀವು ಬರೀಬೇಕು, ಯಾಕಂದರೆ ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ವೃತ್ತ ಚತುರ್ಥಕದ ವಿಸ್ತೀರ್ಣ, ವೃತ್ತ ಚತುರ್ಥಕ ಅಂದರೆ ವೃತ್ತದ ಕಾಲು ಭಾಗ, ಚತುರ್ಥಕದ ವಿಸ್ತೀರ್ಣ. ಈಗ ಸೂತ್ರ, ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಬಾಹು ಸ್ಕ್ವಯರ್ ಮೈನಸ್ ನಾಲ್ಕು ಸಾರಿ ವೃತ್ತ ಚತುರ್ಥಕ ಅಂದರೆ ಕಾಲು 1/4 ಪೈ ಆರ್ ಸ್ಕ್ವಯರ್. ಆಗ ಇಲ್ಲಿ 4 ಭಾಗ ಆಗಿ ಉಳಿಯುವುದೇನು? ಬಾಹು ಸ್ಕ್ವಯರ್ ಮೈನಸ್ ಪೈ ಆರ್ ಸ್ಕ್ವಯರ್ ಇಲ್ಲಿ ನೀವು ಬೆಲೆಗಳನ್ನು ಹಾಕ್ಬೋದು. ಚೌಕದ ಬಾಹುವಿನ ಅಳತೆ 14² ಮೈನಸ್ ಪೈ ಬೆಲೆ 22/7 ಇಂಟು ತ್ರಿಜ್ಯ 2 × 7 × 7
ಏಳು ಇಂಟು ಏಳು, ಇಲ್ಲಿ ಏಳು ಏಳು ಭಾಗ ಆಗುತ್ತೆ. ಹದಿನಾಲ್ಕನ್ನು ಸ್ಕ್ವಯರ್ ಮಾಡಿದರೆ ನೂರ ತೊಂಬತ್ತಾರು ಮೈನಸ್ ಇವೆರಡನ್ನು ಗುಣಿಸಿದಾಗ ನೂರ ಐವತ್ನಾಲ್ಕು, ಇವು ಕಳೆದಾಗ ನಲವತ್ತೆರಡು, ನಲವತ್ತೆರಡು ಚದರ ಸೆಂಟಿಮೀಟರ್. ಈ ಥರ ನೀವು ನೇರವಾಗಿ ಕೂಡ ಬರ್ಕೊಂಡು ಮಾಡ್ಬೋದು. ಆದರೆ ಇಲ್ಲಿ ಬರೀಬೇಕಾದ್ರೆ ನೀವು ತಪ್ಪಾಗಲಾರ್ದಂಗೆ ಬರೀಬೇಕಾಗ್ತದೆ. ನಿಮಗೆ ಯಾವ ವಿಧಾನ ಸುಲಭ ಅನಿಸಿದ್ರೆ ಆ ವಿಧಾನವನ್ನು ನೀವು ಅನುಸರಿಸ್ಕೋಬಹುದು.